ವಿಶ್ವವಿಖ್ಯಾತ ಮೈಸೂರು ದಸರಾ 2023 ಕ್ಕೆ ದಿನಗಣನೆ ಶುರುವಾಗಿದ್ದು ಈ ಬಾರಿ ಸರಳವೂ ಅಲ್ಲ ಅದ್ಧೂರಿಯೂ ಅಲ್ಲ ಸಾಂಪ್ರದಾಯಿಕ ದಸರಾ ಆಚರಣೆಗೆ ನಿರ್ಧಾರವನ್ನ ಮಾಡಲಾಗಿದೆ ಹೀಗಂತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಮಹಾದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ಕಾರ್ಯಕ್ರಮಗಳು ಇರಲಿವೆ ಆದರೆ ಅದಕ್ಕೆ ದುಂದು ವೆಚ್ಚಕ್ಕೆ ಬ್ರೇಕ್ ಹಾಕ್ತೇವೆ ಅಂತ ಕೂಡ ಹೇಳಿದ್ದಾರೆ ದೀಪಾಲಂಕಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಇದೇ ವೇಳೆ ಸಚಿವ ಮಹಾದೇವಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಿಶ್ವವಿಖ್ಯಾತ ಮೈಸೂರು ದಸರಾ 2023 ಕ್ಕೆ ದಿನಗಣನೆ ಶುರುವಾಗಿದೆ ಈ ದಸರಾ ಸರಳವೂ ಅಲ್ಲ ಅದ್ಧೂರಿ ಅಲ್ಲ ಸಾಂಪ್ರದಾಯಿಕ ದಸರಾವಾಗಿ ಆಚರಣೆ ಮಾಡಲಾಗುತ್ತೆ ಹೀಗಂತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಮಹಾದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ರಾಜ್ಯದಲ್ಲಿ ಬರದ ಛಾಯೆ ಸೃಷ್ಟಿಯಾಗಿದೆ ಹೀಗಾಗಿ 2023 ರ ದಸರಾ ಮಹೋತ್ಸವವನ್ನ ಅತ್ಯಂತ ಸರಳವಾಗಿ ಆಚರಣೆ ಮಾಡಲಾಗುತ್ತೆ ಉದ್ಯಮಿಗೆ 5 ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೈತ್ರಕುಂದಾಪುರ ಸೇರಿ 7 ಮಂದಿ ಆರೋಪಿಗಳನ್ನು ಅಕ್ಟೋಬರ್ 6 ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಬೆಂಗಳೂರಿನ 3ನೇ ಎಸಿಎಂಎಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಕಸ್ಟಡಿ ಅವಧಿ ಅಂತ್ಯ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಚೈತ್ರಕುಂದಾಪುರ ಸೇರಿದಂತೆ ಇತರೆ ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದರು ನ್ಯಾಯಾಲಯವು ಆರೋಪಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಪ್ರಕರಣ ಸಂಬಂಧ ಜಾಮೀನು ಕೋರಿ ರಮೇಶ್ ಚೆನ್ನನಾಯ್ಕ ಧನರಾಜ್ ಅರ್ಜಿಯನ್ನು ಸಲ್ಲಿಸಿದರು ವಿಚಾರಣೆ ನಡೆಸಿದ ಬೆಂಗಳೂರಿನ 3ನೇ ಎಸಿಎಂಎಂ ಕೋರ್ಟ್ ಜಾಮೀನು ಅರ್ಜಿ ಸಂಬಂಧ ಆಕ್ಷೇಪಣೆ ಸಲ್ಲಿಸಲು ಪ್ರಾಸಿಕ್ಯೂಟರ್ ಗೆ ಸೂಚನೆಯನ್ನ ನೀಡಿ ವಿಚಾರಣೆಯನ್ನ ಸೆಪ್ಟೆಂಬರ್ 26 ಕ್ಕೆ ಮುಂದೂಡಿತು ಪರಪನಾಗ್ರಹಾರ ಜೈಲಿಗೆ ಚೈತ್ರ ಅಂಡ್ ಗ್ಯಾಂಗ್ನ ಸಿಸಿಬಿ ಪೊಲೀಸರು ಕೆಎಸ್ಆರ್ಪಿ ಬಸ್ನಲ್ಲಿ ಕರೆತಂದರು ಚೈತ್ರ ಅಂಡ್ ಟೀಮ್ಗೆ ಪರಪನಾಗ್ರಹಾರ ಜೈಲಿಗೆ ಶಿಫ್ಟ್ ಆಗಿತ್ತು ಜೈಲಿನ ಕ್ವಾರಂಟೈನ್ನಲ್ಲಿ ಚೈತ್ರ ಅಂಡ್ ಟೀಮ್ ಇರಲಿದೆ 10 ದಿನಗಳ ಕಾಲ ಕ್ವಾರಂಟೈನ್ನಲ್ಲಿ ಇರಲಿದೆ ಈ ತಂಡ ಇನ್ನು ಚೈತ್ರ ಕುಂದಾಪುರ ಮಹಿಳಾ ಬ್ಯಾರಕ್ನಲ್ಲಿ ಇರಲಿದ್ದಾರೆ ಜೈಲಿನ ಮೆನುವಿನಂತೆ ರಾತ್ರಿ ಚಪಾತಿ ರೈಸ್ ಊಟವನ್ನ ಮಾಡಲಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ ಫಿಲ್ಮ್ ಚೇಂಬರ್ನ ನೂತನ ಅಧ್ಯಕ್ಷರಾಗಿ ಎನ್ಎಂ ಸುರೇಶ್ ಆಯ್ಕೆಯಾಗಿದ್ದಾರೆ ಇನ್ನು ಕಾರ್ಯದರ್ಶಿಯಾಗಿ ಬಾಮಾ ಗಿರೀಶ್ ಖಜಾಂಚಿಯಾಗಿ ಜಯಸಿಂಹ ಮಸೂರಿ ಆಯ್ಕೆಯಾಗಿದ್ದು ಉಪಾಧ್ಯಕ್ಷರಾಗಿ ಪ್ರಮೀಳಾ ಜೋಶಾಯಿ ಆಯ್ಕೆಯಾಗಿದ್ದಾರೆ ರಾಜ್ಯದಲ್ಲಿ ಕಾವೇರಿ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡುತ್ತಿರೋದನ್ನ ಖಂಡಿಸಿ ಸೆಪ್ಟೆಂಬರ್ 26 ಅಂದ್ರೆ ಮಂಗಳವಾರ ಬೆಂಗಳೂರು ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ವಿವಿಧ ಸಂಘಟನೆಗಳ ಪ್ರತಿಭಟನಾ ಸಭೆ ಬಳಿಕ ಬೆಂಗಳೂರು ಬಂದ್ ಅನ್ನ ನಿರ್ಧಾರ ಮಾಡಲಾಗಿದೆ ಸೆಪ್ಟೆಂಬರ್ 26 ರ ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲ್ ಬಳಿ ಭಾರೀ ಪ್ರತಿಭಟನೆ ನಡೆಯಲಿದೆ ನಂತರ ಅಲ್ಲಿಂದ ರ್ಯಾಲಿ ಮಾಡಲು ತೀರ್ಮಾನಿಸಲಾಗಿದೆ ಬೆಂಗಳೂರು ಬಂದ್ಗೆ 49ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ನೀಡಿದೆ ಇನ್ನು ರೈತರ ಹೋರಾಟಗಾರ ಕುರುಬೂರು ಶಾಂತಕುಮಾರ್ ಮಾತನಾಡಿದ್ದು ಬೆಂಗಳೂರು ಬಂದ್ಗೆ ಕೈಗಾರಿಕೆಗಳು ಸಂಘ ಸಂಸ್ಥೆಗಳು ಐಟಿ ಕಂಪನಿಗಳು ಸಹಕಾರ ನೀಡಬೇಕು ಅಂತ ಆಗ್ರಹ ಮಾಡಿದ್ರು ಇವತ್ತು ಬಂದನ್ನು ಆಚರಣೆ ಮಾಡಿದ್ದಾರೆ ಅದೇ ತರ ನಾವು ಕೂಡ 26ನೇ ತಾರೀಕು ಬೆಂಗಳೂರು ನಗರದ ಸಂಪೂರ್ಣ ಬಂದನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಸಂಘ ಸಂಸ್ಥೆಗಳು ನಿರ್ಧಾರವನ್ನು ಘೋಷಣೆ ಮಾಡಿದ್ದೀವಿ ಬೆಂಗಳೂರು ನಗರದ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯಸ್ಥರುಗಳು ಸ್ವಯಂ ಪ್ರೇರಣೆಯಿಂದ 26ನೇ ತಾರೀಕು ಬಂದ್ಗೆ ಬೆಂಬಲವನ್ನು ಘೋಷಣೆ ಮಾಡಿ ಐಟಿ ಕಂಪನಿಗಳು ಕೂಡ ಸ್ವಯಂ ಪ್ರೇರಣೆಯಿಂದ ರಜಾ ಘೋಷಣೆ ಮಾಡಿ ಬಂದ್ಗೆ ಸಹಕಾರವನ್ನು ಕೊಡಬೇಕು